ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ್ದು ಬಗ್ಗೆ ನಾವು ಮಾತಾಡಕ್ ಹೊರಟಿದೀವಿ ಅಂತ ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ. ಸೊ ಹೇಗೆ ನಾವು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡೋದು, ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು, ಸೊ ಕಂಟೆಂಟ್ ನ ಹೇಗೆ ಪೋಸ್ಟ್ ಮಾಡೋದು, ಅಂಡ್ ಅದೇ ತರ ನಿಮ್ಮ ಪ್ಯಾಷನ್ ನ ಹೇಗೆ ಫೈಂಡ್ ಮಾಡೋದು, ಅಂಡ್ ಫೈಂಡ್ ಮಾಡಿದ ಪ್ಯಾಷನ್ಗೆ ಹೇಗೆ ಡೆಡಿಕೇಟ್ ಆಗಿ ವರ್ಕ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಮೋರ್ ಇಂಪಾರ್ಟೆಂಟ್, ಸೊ ಯಾರೆಲ್ಲ ಡಿಮೋಟಿವೇಟ್ ಆಗಿದ್ರ ತಮ್ಮ ಲೈಫಲ್ಲಿ, ನನ್ನ ಪ್ಯಾಷನ್ ನಾನು ಕಳ್ಕೊಂಡಿದ್ದೀನಿ, ನನಗೆ ಆ ಒಂದು ಪ್ಯಾಷನ್ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಮನೆಯ ಪರಿಸ್ಥಿತಿಯಿಂದ ಅಂತ ಹೇಳ್ತಾ ಇರೋರಿಗೆ ಈ ಒಂದು ವಿಡಿಯೋನ ನಾನು ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಬೇಡಿ. ಫಸ್ಟ್ ಆಫ್ ಆಲ್, ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡೋದು, ಯೂಟ್ಯೂಬ್ ಚಾನೆಲ್ನ ಹೇಗೆ ಸ್ಟಾರ್ಟ್ ಮಾಡೋದು. ಸೊ ಯೂಟ್ಯೂಬ್ ಚಾನೆಲ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬದಲು ನಿಮಗೆ ನಿಮ್ಮ ಪ್ಯಾಷನ್ನ ಫಸ್ಟ್ ಫೈಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ಗೆ ಯಾಕೆ ಬರ್ತಾ ಇದ್ದೀರಾ, ನಿಮ್ಮ ಪ್ಯಾಷನ್ ಏನು, ಯೂಟ್ಯೂಬಲ್ಲಿ ಬಂದು ಅದಾದ ನಂತರ ನೀವು ಏನು ಮಾಡ್ತೀರಾ. ಸೊ ಮನಿಗೋಸ್ಕರ ಮಾತ್ರ, ಹಣ ಸಂಪಾದನೆ ಮಾಡೋಕ್ಕೆ ಮಾತ್ರ ಯೂಟ್ಯೂಬಿಗೆ ಬರ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲು ಈಚೆ ತಲೆ ಕೂಡ ಇಟ್ಟು ನೋಡಬೇಡಿ, ಹಾಗೆ ಕಾಲನ್ನು ಕೂಡ ಮಡಗಲೇಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲಿ ಸಿಗಲ್ಲ ಫಸ್ಟ್ ಆಫ್ ಆಲ್. ಸೊ ನಿಮಗೆ ಹಣ ಸಂಪಾದನೆ ಮಾಡೋ ಮೈಂಡ್ ಇದ್ದರೆ ಖಂಡಿತವಾಗ್ಲು ಹೋಗ್ಬಿಡಿ ಇಲ್ಲಿಂದ. ಖಂಡಿತವಾಗ್ಲು ಈ ವಿಡಿಯೋ ಅಂತೂ ನಿಮಗೆ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ನೀವು ಫಸ್ಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಮ ಮೈಂಡಲ್ಲಿ ಆ ಮನಿ ಅನ್ನೋ ಥಾಟ್ ಬಂದರೆ ಖಂಡಿತವಾಗ್ಲು ನೀವು ಹಲವಾರು ಕಷ್ಟಗಳನ್ನ ಫೇಸ್ ಮಾಡ್ತೀರಾ. ಸೊ ಇದಕ್ಕೆ ನೀವು ಒಂಥರ ಅಡಿಕ್ಟ್ ಆಗ್ತೀರಾ, ಬಂದು ನನಗೆ ಮನಿ ಬೇಕು ಮನಿ ಬೇಕು ಅಂತ. ಖಂಡಿತವಾಗ್ಲೂ ನಡೆಯೋ ಕೆಲಸ ಅಲ್ಲ ಯೂಟ್ಯೂಬಲ್ಲಿ, ನಿಮ್ಮ ಡೆಡಿಕೇಶನ್, ನಿಮ್ಮ ಪ್ಯಾಷನ್. ಸೊ ನಾನು ಇವಾಗ 2 ಇಯರ್ಸಿಂದ ಮಾಡ್ತಾ ಇದ್ದೀನಿ ವೀಡಿಯೋಸ್. ನಾನು ಯಾವತ್ತೂ ಕೂಡ ಒನ್ ಡೇನು ಕೂಡ ಈ ಒಂದು ದುಡ್ಡು ಬಂದಿಲ್ಲ ನನಗೆ ಆ ಥರ ನಾನು ಅಂದ್ಕೊಂಡು ನಾನು ಮಾಡಿದವನೇ ಅಲ್ಲ ವೀಡಿಯೋನ. ಯಾಕಂದರೆ ನಾನು ಬರೋವಾಗಲೇ ನನ್ನ ಮೈಂಡ್ನ ನಾನು ಸೆಟ್ ಮಾಡಿಕೊಂಡಿದ್ದೆ. ಯಾಕಂದರೆ ನನ್ನ ಪ್ಯಾಷನ್ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ಯಾಷನ್ ಏನಂದರೆ ನನಗೆ ಚಿಕ್ಕ ವಯಸ್ಸಿಂದಲೂ ಮಾತಾಡೋದು, ಈ ಥರ ಒಂದು ಭಾಷಣ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ನನಗೆ ಪೀಪಲ್ಸ್ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದು ಇಷ್ಟ. ಆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋ ಹಲವಾರು ಜನರು ಇನ್ಸ್ಪೈರ್ ಆಗಿ ನಾನು ತಗೋತೀನಿ. ಸೊ ಈ ಥರ ಮೋಟಿವೇಶ್ನಲ್ ಮಾಡೋರ್ನೆಲ್ಲ ನಾನು ಇನ್ಸ್ಪೈರ್ ಆಗಿ ತಗೊಂಡು ನಾನು ಕೂಡ ಅವ್ರ ಥರನೇ ಮಾತಾಡೋಕ್ಕೆಲ್ಲ ಟ್ರೈ ಮಾಡಿದ್ದೀನಿ ಹಲವಾರು ಕಡೆ ಭಾಷಣಗಳಲ್ಲಿ, ನಾನು ಚಿಕ್ಕ ವಯಸ್ಸು ಹೈಸ್ಕೂಲಲ್ಲೆಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಷಣಗಳಲ್ಲಿ ಹಲವಾರು ಪ್ರೈಸನ್ನು ಕೂಡ ಪಡೆದಿದ್ದೀನಿ ಹೈಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಆ ಒಂದು ಪ್ಯಾಷನ್ನ ನಾನು ಫೈಂಡ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ನಾನು ಚೆನ್ನಾಗಿ ಮಾತಾಡ್ತೀನಿ ಅನ್ನೋದನ್ನ ನನಗೆ ಭರವಸೆ ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಾನು ಪ್ಯಾಷನ್ನ ಫೈಂಡ್ ಮಾಡಿ ನಾನು ಏನಾದರೂ ಇನ್ಫಾರ್ಮೇಷನ್ನ ಜನಗಳಿಗೆ ತಲುಪಿಸ್ಬೇಕು. ಸೊ ಏನಾದರೂ ಗೊತ್ತಿಲ್ಲದ ವಿಷಯಗಳು ಜನಗಳು ಹೊಸದಾಗಿ ತಿಳ್ಕೊಳ್ಳಿ ಅನ್ನೋದನ್ನ ನಾನು ನನ್ನ ಮೈಂಡಲ್ಲಿ ಫಸ್ಟೇ ಸೆಟ್ ಮಾಡಿಕೊಂಡೆ. ನನಗೆ ಈ ಮನಿ ಅದೆಲ್ಲ ನೆಕ್ಸ್ಟ್, ನಾನು ಯಾಕಂದ್ರೆ ಜಾಬ್ ಹೋಗ್ತಾ ಇದ್ದೀನಿ. ಸೊ ನನಗೆ ಈ ಮನಿ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ ಯೂಟ್ಯೂಬಲ್ಲಿ, ಮುಂದೆ ಅದು ಬರುವಾಗ ಬರಲಿ ಅನ್ನೋದೇ ನನ್ನ ಒಂದು ಥಾಟ್. ಸೊ ನನಗೆ ಇವಾಗ ಅದರ ಒಂದು ಇಂಪಾರ್ಟೆನ್ಸ್ ಇಲ್ಲ ಯೂಟ್ಯೂಬಿಂದ. ಸೊ ಅದಕ್ಕೋಸ್ಕರ, ಸೊ ನೀವು ಖಂಡಿತವಾಗ್ಲೂ ಮನಿ ಅರ್ನ್ ಮಾಡೋಕ್ಕಾಗಲ್ವ ಅಜಿತ್ ಯೂಟ್ಯೂಬಲ್ಲಿ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಅರ್ನ್ ಮಾಡ್ಬೋದು, 100% ನೀವು ಅರ್ನ್ ಮಾಡ್ಬೋದು. ಅದಕ್ಕೆ ನಿಮ್ಮ ಡೆಡಿಕೇಶನ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಚಾನಲ್ಸ್ ಹಿಟ್ಟಾಗಲ್ಲ ಬಂದ ತಕ್ಷಣ. ನಾನು ತುಂಬ ವರ್ಷ, 2 ವರ್ಷ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ ಚಾನಲ್. ನನ್ನ ಸಬ್ಸ್ಕ್ರೈಬರ್ ನೋಡಿರ್ಬೋದು, ವ್ಯೂಸ್ ನೋಡಿರ್ಬೋದು, ಖಂಡಿತವಾಗ್ಲೂ ಹಾಗೆಲ್ಲ ಹಿಟ್ಟಾಗಲ್ಲ. ನೀವು ಒಂದು ಚಾನಲ್ನ ಕ್ವಿಟ್ ಮಾಡಿ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಅದೇ ಥಾಟಲ್ಲಿ ಇದ್ದೆ. ಬಟ್ ನನಗೆ ಈ ಒಂದು ಚಾನಲ್ನ ಬಿಟ್ಟು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಹಾಕಿರುವ ಶ್ರಮ 1.5 ವರ್ಷ ಈ ಒಂದು ಚಾನಲಲ್ಲಿದೆ. ನಾನು ಎಷ್ಟೋ ದಿನ ನಿದ್ದೆ ಮಾಡಿದ ವೀಡಿಯೋ ಹಾಕಿದ್ದೀನಿ, ಎಷ್ಟೋ ದಿನ ನೈಟ್ ಕೂತ್ಬಿಟ್ಟು ಎಡಿಟ್ ಮಾಡಿ ವೀಡಿಯೋ ಹಾಕಿದ್ದೀನಿ. ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ನಾನು ಏನಾದ್ರು ಶೇರ್ ಮಾಡಬೇಕು ಒಬ್ರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ದೀನಿ. ಸೊ ನನ್ನ ಪರಿಶ್ರಮವನ್ನು ಈ ಒಂದು ಚಾನಲ್ನ ಬಿಟ್ಟು ಇನ್ನೊಂದು ಚಾನಲ್ ಹೋಗಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಪರವಾಗಿಲ್ಲ, ನನಗೆ ದುಡ್ಡು ಬರದಿದ್ರೂ ಪರವಾಗಿಲ್ಲ ಈ ಚಾನಲಿಂದ, ಇಟ್ಸ್ ಓಕೆ ಫೈನ್. ಸೊ ನನಗೆ ಜನರ ಜೊತೆ ಮಾತಾಡೋದು, ನಿಮ್ಮ ಜೊತೆ ಯಾರಾದ್ರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡೋದು ತುಂಬಾ ಇಷ್ಟ. ಯಾರಾದ್ರು ಒಬ್ರು ಕಮೆಂಟ್ ಮಾಡಿದ್ರು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟೇ ಸಾಕು ನನಗೆ. ಸೊ ನನಗೆ 1,000,000 ವ್ಯೂಸ್ ಬರಲೇಬೇಕು ಅಂತೆಲ್ಲ ಇಲ್ಲ, ಬಂದರೂ ಖುಷಿನೇ. ಸೊ ಬಂದರೆ ನನಗೊಂದು ಸಪೋರ್ಟಿವ್ ಆಗಿರುತ್ತೆ, ಯಾಕಂದ್ರೆ ಅಷ್ಟು ಜನ ನೋಡ್ತಾ ಇದ್ದೀರಂತ ಒಂದು ಇನ್ನೂ ಕೂಡ ಪ್ರೇರಣೆ ಅಂತ ತಗೊಂಡು ನಾನು ಇನ್ನೂ ಒಳ್ಳೆಯ ಒಂದು ಕಂಟೆಂಟ್ ಆಗಲಿ, ಕ್ವಾಲಿಟಿ ಆಗಲಿ ಇಂಪ್ರೂವ್ ಮಾಡ್ಕೋತೀನಿ ಚಾನಲಲ್ಲಿ ಅಷ್ಟೇ. ಆ್ಯಂಡ್ ಅದೇ ಥರ ನಿಮ್ಮ ಪ್ಯಾಷನ್ಗೆ ಡೆಡಿಕೇಶನ್ ಹೇಗೆ ಆಗಿರಬೇಕು ಅಂದರೆ, ಒಂದು ದಿವಸ ಮಾಡೋದು, 2 ದಿವಸ ಮಾಡಿಬಿಟ್ಟು ಬಿಟ್ಬಿಟ್ರೆ ಖಂಡಿತವಾಗ್ಲೂ ಬರಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ, ನೀವು ಯಾವ ಒಂದು ವಿಷಯ ಆದರೂ ಸರಿ, ಕಂಟಿನ್ಯೂಸ್ ಆಗಿ ಅದರಲ್ಲಿ ಒಂದು ನಿಮ್ಮ ಪರಿಶ್ರಮವನ್ನು ಆಗ್ತಾ ಇದ್ರೆ ಮಾತ್ರ ನೀವು ಮುಂದೆ ಬರೋಕ್ಕಾಗೋದು. ಸೊ ಆ ಒಂದು ಪರಿಶ್ರಮವನ್ನು ನೀವು ಯೂಟ್ಯೂಬಲ್ಲಿ ಆಗಲಿ ಇಲ್ಲ ಬೇರೆ ಕಡೆ ಆಗಲಿ ಹಾಕಿದ್ರೆ ಕಂಟಿನ್ಯೂಸ್ ಆಗಿ ಹಾಕಿ. ಸೊ ನಿಮಗೆ ಆ ಒಂದು ಪ್ರತಿಫಲ ಸಿಗ್ತಾ ಇದೆಯೋ ಇಲ್ವೋ ಬಿಟ್ಬಿಡಿ. ಮುಂದಿನ ಒಂದಿನ, ಒಂದು 10 ವರ್ಷ ಆಗುತ್ತಾ, ಆಗಲಿ ಓಕೆ, 10 ವರ್ಷ ಆದಮೇಲೆ ಸಿಗಲಿ. ಹಲವಾರು ಜನರನ್ನ ತಗೋಬೋದು ನೀವು ಯೂಟ್ಯೂಬಲ್ಲೇ, ತುಂಬ ವರ್ಷಗಳಿಂದ ಮಾಡ್ತಾ ಇರ್ತಾರೆ. ಸೊ ತುಂಬ ವರ್ಷ ಆದ್ಮೇಲೆ ಅವರು ಒಂದು ಅವರ ಒಂದು ಸ್ಟ್ಯಾಂಡರ್ಡ್ಗೆ ಬಂದಿರ್ತಾರೆ ಯೂಟ್ಯೂಬ್ ಹಿಟ್ಟಾಗಿ. ಸೊ ಅದಕ್ಕೆ ತುಂಬ ವರ್ಷಗಳು ತಗೊಳುತ್ತೆ. ಒಂದು ಸಕ್ಸಸ್ ಅನ್ನೋದು ಈಸಿಯಾಗಿ ಬಂದ್ಬಿಡಲ್ಲ, ವರ್ಷಗಳ ಒಂದು ಪರಿಶ್ರಮ ಬೇಕು ಸಕ್ಸಸ್ ಪಡೆಯೋಕ್ಕೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಅದೇ ಥರ ನಾನು ಹೇಗೆ ವೀಡಿಯೋ ಶೂಟ್ ಮಾಡ್ತೀನಿ ಅಂತ ನೀವು ತಿಳ್ಕೊಬೇಕು ಅಂತಿದ್ದರೆ, ನನ್ನ ಹತ್ರ ನಿಮ್ಮ ಹತ್ರ ಐಫೋನ್ ಇರಬೇಕು, ಒಂದು ಕ್ಯಾಮರಾ DSLR ಇರಬೇಕು, ಇದೆಲ್ಲ ಮ್ಯಾಟ್ರ್ ಆಗಲ್ಲ ಇಲ್ಲಿ.
ನನ್ನ ಹತ್ರ ಇರೋದು ಒಂದು ಜಸ್ಟ್ ರೆಡ್ಮಿ ನೋಟ್ ಸೆವೆನ್ ಪ್ರೋ, ಅದು ಕೂಡ ಒಡೆದೋಗಿದೆ ಮೊಬೈಲ್. ನಾನು ಅದನ್ನಲ್ಲೇ ಇಟ್ಬಿಟ್ಟು ನನ್ನ ಮೊಬೈಲಲ್ಲೇ ವೀಡಿಯೋ ಮಾಡ್ತೀನಿ. ಸೊ ಒಂದು ಟ್ರೈಪಾಡ್ ಇದೆ, ನಾನು ವೀಡಿಯೋ ನಾನು ಇಮೇಜಲ್ಲಿ ಹಾಕ್ತೀನಿ ವೀಡಿಯೋ ಎಲ್ಲ ನೋಡ್ಕೊಳ್ಳಿ. ಒಂದು ಟ್ರೈಪಾಡ್ ಇದೆ, ಸೊ ಆ ಒಂದು ರೆಡ್ಮಿ ನೋಟ್ ಸೆವೆನ್ ಪ್ರೋನು ಎಲ್ಲನೂ ಹೋಗ್ಬಿಟ್ಟಿದೆ ಮೊಬೈಲ್. ನಾನು ಅಷ್ಟು ಸುಲಭವಾಗಿ ಒಂದು ಯೂಸ್ಲೆಸ್ ಥಿಂಗ್ಸ್ಗೆ ನಾನು ಮನಿನ ಇನ್ವೆಸ್ಟ್ ಮಾಡಲ್ಲ ಹೋಗಿ. ಸೊ ಅದೇ ಥರ ನನಗೆ ಮೊಬೈಲ್ ಅನ್ನೋದು ಸ್ವಲ್ಪ ಜಸ್ಟ್ ಒಂದು ಕಮ್ಯುನಿಕೇಷನ್ ಡಿವೈಸ್ ಅಷ್ಟೇ ನನಗೋಸ್ಕರ. ಸೊ ನಾನು ಏನಾದ್ರು ನೋಡಬೇಕಾದ್ರೂ ನಾನು ಒಂದು ಜಸ್ಟ್ ಗೂಗಲ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ, ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನ ಹೊರತು ನನಗೆ ಏನು ಯೂಸ್ ಇಲ್ಲ ಈ ಮೊಬೈಲಿಂದ. ಸೊ ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ತುಂಬಾ ನಾನು ಇನ್ನು ಮುಂದೆ ನೋಡ್ತೀನಿ. ಸೊ ಆ ಥರ ಒಂದು ಪರ್ಸನ್ ನಾನು. ಸೊ ಅದಕ್ಕೆ ನಾನು ಇದರಲ್ಲೇ ನಾನು ಮಾಡ್ತೀನಿ. ಸೊ ನಾವು ಮೊಬೈಲ್ ಕಂಡೀಷನ್ ಎಲ್ಲ ಹಾಕ್ತೀನಿ ಫೋಟೋದಲ್ಲಿ, ನೀವೇ ನೋಡ್ಕೋಬಹುದು. ಒಂದು ಟ್ರೈಪಾಡ್ ಇದೆ, ಸೊ ಟ್ರೈಪಾಡ್ನ ಇಟ್ಕೊಂಡು ನಾನು ಮಾಡ್ತೀನಿ. ಜಸ್ಟ್ ಒಂದು ಬಾಲ್ಗೆ ಸ್ಟಿಕ್ಕರ್ ಅಂಟಿಸಿದ್ದೀನಿ, ಸೊ ಒಂದು ಬ್ಯಾಕ್ ಗ್ರೌಂಡ್ ಲುಕ್ ಚೆನ್ನಾಗಿರಲಿ ಅಂತ ಅಷ್ಟೇ. ಆ್ಯಂಡ್ ಅದೇ ಥರ ಒಂದು ಬೋಯಿಕ ಮೈಕ್ ಇಸ್ಕೊಂಡಿದ್ದೆ, ಅದೊಂದು ಮೈಕಿಗೆ ಒಂದು 1200 ಸಮಥಿಂಗ್ ಇದೆ. ಸೊ ಒಂದು ಒಳ್ಳೆ ಮೈಕ್ ಇಸ್ಕೊಳ್ಳಿ ವಾಯ್ಸ್ ಕ್ಲಾರಿಟಿಗೋಸ್ಕರ, ಆಡಿಯೋ ಕ್ಲಾರಿಟಿ ಇದ್ರೆ ಮಾತ್ರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದೇ ಥರ ನೀವು ಮಾತಾಡೋ ಕಂಟೆಂಟಲ್ಲಿ ಏನಾದರೂ ಕಂಟೆಂಟಲ್ಲಿ ಒಂದು ಆಳವಾದ ಮೆಸೇಜ್ ಇರಬೇಕು ಯಾವತ್ತೂ ಕೂಡ. ಆ ಒಂದು ಮೆಸೇಜ್ ಇದ್ರೆ ಮಾತ್ರ ನಿಮ್ಮ ಆಡಿಯನ್ಸ್ ಪ್ರೇಕ್ಷಕರು ಸ್ವಲ್ಪ ಜನರಲ್ಲಿ ನೋಡ್ತಾರೆ, ಖಂಡಿತವಾಗಿ ನೋಡಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ. ಸೊ ಆ ಥರ ಒಂದು ಡೆಡಿಕೇಶನ್ ಇಟ್ಕೊಂಡು ವರ್ಕ್ ಮಾಡಿ ಅಂತ ಹೇಳ್ತಿದ್ದೀನಿ ಯಾವತ್ತೂ ಕೂಡ. ಆ್ಯಂಡ್ ಯಾವತ್ತೂ ಕೂಡ ಡಿಮೋಟಿವೇಟ್ ಆಗಬೇಡಿ, ನಿಮ್ಮನ್ನ ಎಲ್ಲರೂ ತುಳಿಯೋಕ್ಕೆ ಟ್ರೈ ಮಾಡ್ತಾರೆ, ನೀನು ಹಿಟ್ ಆಗ್ತಿಲ್ಲ, ಅವ್ನಿಗೆ ಲಕ್ಷಗಟ್ಟಲೆ ಇದ್ದಾರೆ ಸಬ್ಸ್ಕ್ರೈಬರ್, ನಿನಗಿಲ್ಲ, ನೀವು ಸಬ್ಸ್ಕ್ರೈಬರ್ನ ನೋಡಿ ಬಂದಿಲ್ಲ ವೀಡಿಯೋ ಮಾಡೋಕ್ಕೆ, ಆ್ಯಂಡ್ ಅದೇ ಥರ ಮನಿಯನ್ನು ನೋಡಿ ಬಂದಿಲ್ಲ ಅಂದರೆ ನಿಮಗೆ ಅದು ಕೇರೆ ಅನ್ಸಲ್ಲ. ಸೊ ಯಾವಾಗ ನೀವು ಸಬ್ಸ್ಕ್ರೈಬರ್ನ ನೋಡಿ ಬರ್ತೀರೋ ಆವಾಗ ನಿಮಗೆ ಖಂಡಿತವಾಗ್ಲು ಯೂಟ್ಯೂಬ್ ಅನ್ನೋ ಒಂದು ಜರ್ನಿಗೆ ತುಂಬಾ ಕಷ್ಟವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೋತಿದ್ದೀನಿ. ಸೊ ಲೈಫಲ್ಲಿ ಯಾವತ್ತೂ ಕೂಡ ಯಾವುದೇ ಸನ್ನಿವೇಶದಲ್ಲಿ ಕೂಡ ನಿಮ್ಮನ್ನು ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬೇಡಿ. ನೀವು ಪಡೋ ಒಂದು ಪರಿಶ್ರಮನೇ ಮುಂದೆ ನಿಮಗೆ ಒಂದು ಯಾವುದೋ ಒಂದು ಒಳ್ಳೇದನ್ನ ಮಾಡುತ್ತೆ ಅಂತ ಅಂದ್ಕೊಂಡು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ, ಆದಷ್ಟು ನಿಮ್ಮ ಕೈಯಿಂದ ಆದಷ್ಟು ಒಬ್ಬೊಬ್ಬರಿಗೆ ಇಲ್ಲದವ್ರಿಗೆ ಒಂದು ಊಟ ಇಸ್ಕೊಡಿ. ಸೊ ಅಷ್ಟೇ ಸಾಕು, ಅದಕ್ಕಿಂತ ಒಂದು ಪುಣ್ಯ ದೊಡ್ಡದೇನಿಲ್ಲ. ಅನ್ನದಾನ ಒಂದು ದೊಡ್ಡ ದಾನ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ಕೋತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿಟ್ ಕಾಫಿ ಆಸ್ ಪ್ರೆಡ್ ಲವ್. ಬಾಯ್ ಬಾಯ್.